ಸುಮ್ಮನೆ ಒಪ್ಪಿಕೊಂಡು ದಾರಿ ಎಳೆದುಕೊಡು ನಿಮ್ಮ ತಂಗಿಯನ್ನು. ನೋಡಿ ಸೌಕರ್ಯ, ನೀವು ಮಾಡುವ ಏತಿ ವೃತ್ತಿಗಳನ್ನು ನೋಡಿದರೆ ನಿಮ್ಮ ಮನೆಯ ಬಾಗಿಲಿಗೆ ನಾ ಮೆಟ್ಟುವ ಚಪ್ಪಲಿ ಸಹ ಬರಬಾರದಾಗಿತ್ತು. ಆದರೆ ಏನು ಮಾಡುವುದು, ವಿಧಿ ನಿಮ್ಮ ಮನೆಯ ತಟ್ಟುವಂತೆ ಮಾಡಿತು. ನನ್ನ ತಂಗಿ ಮಾಡಿದ ತಪ್ಪಿಗಾಗಿ ಅವರ ಆಸೆಯನ್ನು ತಿರಸ್ಕರಿಸಬಾರದೆಂದು ನಿಮ್ಮ ಮನೆಯ ಬಾಗಿಲನ್ನು ತುಳಿದನೇ ವಿನ ನಿಮ್ಮ ಆದೇಶ ಪಡಿಸುತ್ತಲ್ಲ. ನೀವು ತಿಳಿದುಕೊಂಡಂತೆ ಈ ಸತೀಶ ಯಾರಿಂದಿಗೂ ಮೂರ್ಖನಾಗಲಾರ. ನಿಮ್ಮ ತಮ್ಮ ರಾಜೇಶ್ ಬಯಸಿದ್ದೆ ನನ್ನ ತಂಗಿಯನ್ನು ದಾರಿ ಎಳೆದುಕೊಡ್ತೇನೆ. ಆದರೆ ಒಂದು ಮಾತನ್ನು ಮಾತ್ರ ಲಕ್ಷದಿಟ್ಟುಕೊಳ್ಳಿ, ಯಾವುದೇ ಕಾರಣಕ್ಕೂ ನನ್ನ ತಂಗಿಯ ನೆಮ್ಮದಿಗೆ ಭಂಗ ತಂದೊಡ್ಡಿದರೆ ನನ್ನ ಇನ್ನೊಂದು ಮಗುವ ದರ್ಶನ ನಿಮಗಾಗುತ್ತದೆ. ಮಾಂಗಲ್ಯ ಕಾರ್ಯ ನೆರವಾದ ಮುನ್ನ ಈ ರೀತಿ ವಾಗ್ವಾದ ಮಾಡುವುದು ಸರವಲ್ಲ. ಮೂರೇ ದಿನ ಬಾಕಿ ಉಳಿದಿದೆ, ಮಾಡುವ ಕಾರ್ಯಗಳು ಸಾಕಷ್ಟಿವೆ. ನಡೆ, ಮೊದಲು ಮದುವೆ ಸಿದ್ಧತೆ ಮಾಡು. ಹೋಗುತ್ತೇನೆ ಸೌಕರ್ಯ, ಹೋಗುತ್ತೇನೆ. ಆದರೆ ನಾನು ಹೇಳಿದ ಮಾತು ಮಾತ್ರ ಜ್ಞಾಪಕ ಬರಲಿ.